ओम शांति। मुरली का तारीख है 24/10/2019। मुरली दिनांक 24/10/2019। मीठे बच्चे बाबा आया है तुम बच्चों से दुख दाम का सन्यास कराने, यही है बेहद का सन्यास। मधुर मक्कले परमात्म तंदे बंदिद्दारे, ಮಕ್ಕಳಾದ ನಿಮ್ಮಿಂದ ಈ ದುಃಖಧಾಮದ ಸನ್ಯಾಸವನ್ನು ಮಾಡಿಸಲು ಪರಮಾತ್ಮ ತಂದೆ ಕಲಿಸುತ್ತಿರುವ ಈ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ. ಪ್ರಶ್ನೆ: ಉನ್ ಸನ್ಯಾಸಿಯೋ ಕೆ ಸನ್ಯಾಸ್ ಮೇ ಔರ್ ತುಮಾರೇ ಸನ್ಯಾಸ್ ಮೇ ಮುಖ್ಯ ಅಂತರ್ ಕ್ಯಾ ಹೇ? ಪ್ರಶ್ನೆ: ಜಗತ್ತಿನ ಆ ಸನ್ಯಾಸಿಗಳು ಮಾಡುತ್ತಿರುವ ಸನ್ಯಾಸಕ್ಕೂ ನಿಮ್ಮ ಸನ್ಯಾಸಕ್ಕೂ ಇರುವ ಮುಖ್ಯ ಅಂತರ ಏನಾಗಿದೆ? उत्तर: वे सन्यासी घर बार छोड़ चले जाते, लेकिन तुम घर बार छोड़कर जंगल में नहीं जाते हो। आ सन्यासीगळु मने मठवन्नु बिट्टु काडिगे होगुत्तारे। जगत्तिन सन्यासीगळु उद्योग व्यवहार मनेयन्नु बिट्टु काडिगे होगुत्तारे, आदरे नीवु मने व्यवहारवन्नु बिट्टु काडिगे होगुवुदिल्ल। घर में रहते हुए सारी दुनिया ಕಾಂಟೋಂ ಕಾ ಜಂಗಲ್ ಸಮಜತೆ ಹೋ. ನೀವು ಮನೆಯಲ್ಲಿ ಇದ್ದರೂ ಕೂಡ ಇಡೀ ಜಗತ್ತನ್ನು ಮುಳ್ಳಿನ ಕಾಡು ಎಂದು ತಿಳಿದುಕೊಳ್ಳುತ್ತೀರಾ? ತುಮ್ ಬುದ್ಧಿ ಸೇ ಸಾರಿ ದುನಿಯಾ ಕಾ ಸನ್ಯಾಸ ಕರ್ತೆ ಹೋ. ನೀವೀಗ ಬುದ್ಧಿಯ ಮೂಲಕ ಇಡೀ ಜಗತ್ತಿನ ಸನ್ಯಾಸವನ್ನು ಮಾಡುತ್ತಿದ್ದೀರಾ? ಓಂ ಶಾಂತಿ. ರುಹಾನಿ ಬಾಪ್ ವೈಟ್ ರುಹಾನಿ ಬಚ್ಚೋ ಕೋ ರೋಜ್ ರೋಜ್ ಸಮಝಾತೆ ಹೇ, ಕ್ಯೂಂಕಿ ಆಧಾ ಕಲ್ಪಕ್ಕೆ ಬೇಸಮಜ್ ಹೇ ನಾ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಪ್ರತಿದಿನ ತಿಳಿಸುತ್ತಿದ್ದಾರೆ, ಏಕೆಂದರೆ ನೀವು ಅರ್ಧ ಕಲ್ಪದಿಂದ ತಿಳುವಳಿಕೆಹೀನರಾಗಿ ಬಿಟ್ಟಿದ್ದೀರಾ. ತೋ ರೋಜ್ ರೋಜ್ ಸಮಝಾನಾ ಪಡ್ತಾ ಹೇ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳಾದ ನಮಗೆ ಪ್ರತಿದಿನ ಈ ಜ್ಞಾನದ ಮಾತನ್ನು ತಿಳಿಸಬೇಕಾಗುತ್ತದೆ. ಪಹಲೆ ಪಹಲೆ ತೋ ಮನುಷ್ಯಂಕೋ ಶಾಂತಿ ಚಾಹಿ, ಮೊಟ್ಟ ಮೊದಲು ಮನುಷ್ಯರಿಗೆ ಶಾಂತಿ ಬೇಕು. ಆತ್ಮಾಯೆ ಸಬ್ ಅಸಲ್ ರಹನೆ ವಾಲಿ ಬಿ ಶಾಂತಿಧಾಮ ಕಿ ಹೇ, ಎಲ್ಲಾ ಆತ್ಮರು ಶಾಂತಿಧಾಮದ ನಿವಾಸಿಗಳೇ ಆಗಿದ್ದಾರೆ. ಆತ್ಮರ ನಿಜವಾದ ನಿವಾಸ ಸ್ಥಾನ ಶಾಂತಿಧಾಮವೇ ಆಗಿದೆ. ಬಾಪ್ ತೋ ಹೈ ಹಿ ಸದೈವ್ ಶಾಂತಿ ಕಾ ಸಾಗರ್, ಪರಮಾತ್ಮ ತಂದೆ ಸದಾ ಕಾಲಕ್ಕೂ ಶಾಂತಿಯ ಸಾಗರ ಆಗಿದ್ದಾರೆ. ಅಭಿ ತುಮ್ ಶಾಂತಿ ಕಾ ವರ್ಷಾ ಪ್ರಾಪ್ತ ಕರ್ರಯೇ ಹೋ, ನೀವೀಗ ಪರಮಾತ್ಮ ತಂದೆಯ ಮೂಲಕ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಕಹತೆ ಹೇ ನಾ ಶಾಂತಿ ದೇವ, ಅರ್ಥಾತ್ ಹಮಕೋ ಈ ಸೃಷ್ಟಿ ಸೇ ಅಪ್ನೆ ಘರ್ ಶಾಂತಿಧಾಮ ಮೇ ಲೇ ಜಾವೋ ಅಥವಾ ಶಾಂತಿ ಕಾ ವರ್ಸಾದೋ. ಹೇಳುತ್ತಾರೆ ತಾನೆ, ಹೇ ಶಾಂತಿ ದೇವ, ನಮ್ಮನ್ನು ಈ ಸೃಷ್ಟಿಯಿಂದ ನಮ್ಮ ಮನೆಯಾದ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ, ಅಥವಾ ನಮಗೆ ಶಾಂತಿಯ ಆಸ್ತಿಯನ್ನು ಕೊಡಿ ಎಂದು. ದೇವತಾವಂಕೆ ಆಗೆ ಅಥವಾ ಶುಭಾಬಾಕೆ ಆಗೆ ಯಾ ಜಾಕರ್ ಕಹತೆ ಹೇಕಿ ಶಾಂತಿ ದೋ. ದೇವತೆಗಳ ಮುಂದೆ ಹೋಗಿ, ಶಿವತಂದೆಯ ಮುಂದೆ ಹೋಗಿ ಹೇಳುತ್ತಾರೆ ನಮಗೆ ಶಾಂತಿಯನ್ನು ಕೊಡಿ ಎಂದು. ಕ್ಯೂಂಕಿ ಶುಭಾಬಾ ಹೇ ಶಾಂತಿ ಕಾ ಸಾಗರ್, ಏಕೆಂದರೆ ಶಿವತಂದೆ ಶಾಂತಿಯ ಸಾಗರ ಆಗಿದ್ದಾರೆ. ಅಭಿ ತುಮ್ ಶುಭಾಬಾ ಸೇ ಶಾಂತಿ ಕಾ ವರ್ಷಾ ಲೇರಯೇ ಹೋ, ನೀವೀಗ ಶಿವತಂದೆಯ ಮೂಲಕ ಶಾಂತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಬಾಪ್ ಕೋ ಯಾದ್ ಕರ್ತೆ ಕರ್ತೆ ತುಮ್ಕೋ ಶಾಂತಿಧಾಮ ಮೇ ಜಾನಾ ಹೇ ಜರೂರ್, ನೀವೀಗ ಶಿವತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಅವಶ್ಯವಾಗಿ ಶಾಂತಿಧಾಮಕ್ಕೆ ಹೋಗಬೇಕು. ನಹಿ ಯಾದ್ ಕರೆಂಗೇ ತೋಬಿ ಜಾಯಂಗೇ ಜರೂರ್, ನೀವು ಶಿವತಂದೆಯನ್ನು ನೆನಪು ಮಾಡದೇ ಇದ್ದರೂ ಕೂಡ ಅವಶ್ಯವಾಗಿ ಶಾಂತಿಧಾಮಕ್ಕೆ ಹೋಗುತ್ತೀರಾ. ಯಾದ್ ಇಸ್ಲಿಯೇ ಕರ್ತೆ ಹೋಗಿ ಪಾಪೋ ಕಾ ಬೋಜ ಜೋ ಸಿರ್ಪರ್ ಹೇ ವಾ ಕತಂ ಹೋ ಜಾಯೆ, ಪಾಪದ ಹೊರೆ ಏನು ನಮ್ಮ ತಲೆಯ ಮೇಲಿದೆಯೋ ಅದನ್ನು ಸಮಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಾವೀಗ ಶಿವತಂದೆಯನ್ನು ನೆನಪು ಮಾಡುತ್ತೇವೆ. ಶಾಂತಿ ಔರ್ ಸುಖ್ ಮಿಲ್ತಾ ಹೇ ಏಕ್ ಬಾಪ್ ಸೇ, ಕ್ಯೂಂಕಿ ವಾ ಸುಖ್ ಔರ್ ಶಾಂತಿ ಕಾ ಸಾಗರ್ ಹೇ, ಶಾಂತಿ ಮತ್ತು ಸುಖ ಎರಡೂ ಕೂಡ ಒಬ್ಬ ತಂದೆಯಿಂದ ಪ್ರಾಪ್ತಿಯಾಗುತ್ತದೆ, ಏಕೆಂದರೆ ಪರಮಾತ್ಮ ತಂದೆ ಶಾಂತಿಯ ಸಾಗರ ಸುಖದ ಸಾಗರ ಆಗಿದ್ದಾರೆ. ವಾ ಚೀಸ್ ಬಿ ಮುಖ್ಯ ಹೇ, ಸುಖ ಮತ್ತು ಶಾಂತಿ ಎರಡೂ ವಸ್ತುಗಳು ಮುಖ್ಯವಾಗಿ ಬೇಕಾಗಿದೆ.
शांति को मुक्ति भी कहा जाता है और फिर जीवन मुक्ति और जीवन बंध भी है। शांतिगे मुक्ति एंदु करेयलागुत्तदे। पुनः जीवन मुक्ति कूड इदे, जीवन बंधन कूड इदे। अभी तुम जीवन बंध से जीवन मुक्त हो रहे हो। नीवीग जीवन बंधनदिंद मुक्तागी जीवन मुक्तियनु पडेदुकोळ्ळुत्तिद्दीरा। सत्युग में कोई बंधन नहीं होता है। सत्युगदल्ली यावुदे प्रकारद बंधन इरुवुदे इल्ल। गाया भी जाता है सहज जीवन मुक्ति व सहज गति सद्गति। गायन माडलागुत्तदे सहजवागी जीवन मुक्तियनु पडेदुकोळ्ळुवुदु अथवा सहजवागी गति मत्तु सद्गतियनु पडेदुकोळ्ळुवुदु एंदु। अब दोनों का अर्थ तुम बच्चों ने समझा है। ಈಗ ಎರಡೂ ಶಬ್ದದ ಅರ್ಥ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಗತಿ ಕಹ ಜಾತಾ ಹೇ ಶಾಂತಿ ದಾಮ್ಕು, ಸದ್ಗತಿ ಕಹ ಜಾತಾ ಹೇ ಸುಖ ದಾಮ್ಕು. ಗತಿ ಎಂದು ಶಾಂತಿಧಾಮಕ್ಕೆ ಕರೆಯಲಾಗುತ್ತದೆ, ಸದ್ಗತಿ ಎಂದು ಸುಖಧಾಮಕ್ಕೆ ಕರೆಯಲಾಗುತ್ತದೆ. ಸುಖಧಾಮ ಶಾಂತಿಧಾಮ್, ಫಿರ್ ಯಾ ಹೇ ದುಃಖಧಾಮ್. ಸುಖಧಾಮ ಶಾಂತಿಧಾಮ, ಪುನಃ ಈ ಜಗತ್ತು ದುಃಖಧಾಮ ಆಗಿದೆ. ತುಮ್ ಯಹ ಬೈಠೆ ಹೋ, ಬಾಪ್ ಕಹತ್ತೆ ಹೇ ಬಚ್ಚೆ, ಶಾಂತಿಧಾಮ್ ಗರ್ಕೋ ಯಾದ್ ಕರು, ನೀವೀಗ ಇಲ್ಲಿ ಕುಳಿತಿದ್ದೀರಾ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ನೀವು ನಿಮ್ಮ ನಿಜ ಮನೆಯಾದ ಶಾಂತಿಧಾಮವನ್ನು ನೆನಪು ಮಾಡಿ. ಆತ್ಮಾವುಂಕೋ ಅಪ್ನಾ ಗರ್ ಭೂಲಾ ಹುವಾ ಹೇ, ಆತ್ಮರಾದ ನೀವು ನಿಮ್ಮ ಮನೆಯನ್ನು ಮರೆತು ಬಿಟ್ಟಿದ್ದೀರಾ. ಬಾಪ್ ಆಕರ್ ಯಾದ್ ದಿಲಾತೆ, ಪರಮಾತ್ಮ ತಂದೆ ಬಂದು ಮನೆಯ ನೆನಪನ್ನು ನಮಗೆ ಮಾಡಿಸುತ್ತಿದ್ದಾರೆ. ಸಂಜಾತೆ ಹೇ हे रूहानी बच्चों, तुम घर जा नहीं सकते हो जब तक मुझे याद नहीं करेंगे. तंदे तिलिसुत्तारे, हे आत्मिक मक्कले, नीवु एल्लियवरेगू नन्ननु नेनपु माडुवुदिल्लवो अल्लियवरेगू नीवु वापस मनेगे होगलु साध्य इल्ल. याद से ही तुम्हारे पाप भस्म हो जाएंगे. तंदेयन्नु नेनपु माडुवुदरिंद निम्म पाप भस्म आगुत्तदे. आत्मा पवित्र बन फिर अपने घर जाएगी. ನೀವು ಪಾಪದಿಂದ ಮುಕ್ತಾದಾಗ ಪವಿತ್ರ ಆತ್ಮರಾಗಿ ವಾಪಸ್ ಮನೆಗೆ ಹೋಗಲು ಸಾಧ್ಯ. ತುಮ್ ಬಚ್ಚೆ ಜಾನ್ತೆ ಹೋ ಯಾ ಅಪವಿತ್ರ ದುನಿಯಾ ಹೇ, ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಜಗತ್ತು ಅಪವಿತ್ರ ಜಗತ್ತಾಗಿದೆ. ಏಕ್ ಬಿ ಪವಿತ್ರ ಮನುಷ್ಯನಹಿ ಈ ಅಪವಿತ್ರ ಜಗತ್ತಿನಲ್ಲಿ, ಪವಿತ್ರ ಮನುಷ್ಯರು ಒಬ್ಬರೂ ಇಲ್ಲ. ಪವಿತ್ರ ದುನಿಯಾಕೋ ಸತ್ಯುಗ್, ಅಪವಿತ್ರ ದುನಿಯಾಕೋ ಕಲಿಯುಗ್ ಕಹ ಜಾತಾ ಹೇ. ಪವಿತ್ರ ಜಗತ್ತಿಗೆ ಸತ್ಯುಗ ಎಂದು ಕರೆಯುತ್ತೇವೆ, ಅಪವಿತ್ರ ಜಗತ್ತಿಗೆ ಕಲಿಯುಗ ಎಂದು ಕರೆಯಲಾಗುತ್ತದೆ. ರಾಮ್ ರಾಜ್ಯ ಔರ್ ರಾವಣ್ ರಾಜ್ಯ, ರಾಮ ರಾಜ್ಯ ಮತ್ತು ರಾವಣನ ರಾಜ್ಯ. ರಾವಣ್ ರಾಜ್ಯ ಸೇ ಅಪವಿತ್ರ ದುನಿಯಾ ಸ್ಥಾಪನ್ ಹೋತಿ ಹೇ, ರಾವಣನ ರಾಜ್ಯದಿಂದ ಅಪವಿತ್ರ ಜಗತ್ತು ಸ್ಥಾಪನೆ ಆಗುತ್ತದೆ. ಯಾ ಬನಾ ಬನಾಯಾ ಕೇಲ್ ಹೇನ, ಇದು ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ. ಯಾ ಬೇಹತ್ ಕಾ ಬಾಪ್ ಸಂಜಾತೆ ಹೇ, ಉನ್ಕೋ ಹಿ ಸತ್ಯ ಕಹ ಜಾತಾ ಹೇ. ಬೇಹದ್ದಿನ ತಂದೆ ಈ ಆಟದ ಬಗ್ಗೆ ನಮಗೆ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ. ಸತ್ಯ ಬಾತೆ ತುಮ್ ಸಂಗಮ್ ಪರಿಹಿ ಸುಂತೆ ಹೋ, ಫಿರ್ ತುಮ್ ಸತ್ಯುಗ್ ಮೇ ಜಾತೆ ಹೋ. ಸಂಗಮ ಯುಗದಲ್ಲಿ ನೀವು ಸತ್ಯ ಮಾತುಗಳನ್ನು ತಂದೆಯ ಮೂಲಕ ಕೇಳಿಸಿಕೊಳ್ಳುತ್ತೀರಾ. ಪುನಃ ನೀವು ಸತ್ಯುಗಕ್ಕೆ ಹೋಗುತ್ತೀರಾ. ದ್ವಾಪರ್ ಸೇ ಫಿರ್ ರಾವಣ್ ರಾಜ್ಯ ಶುರು ಹೋತಾ ಹೇ. ದ್ವಾಪರ ಯುಗದಿಂದ ಪುನಃ ರಾವಣನ ರಾಜ್ಯ ಪ್ರಾರಂಭ ಆಗುತ್ತದೆ. ರಾವಣ್ ಅರ್ಥಾತ್ ಅಸುರ್ ಟಹರ, ರಾವಣ ಅಂದರೆ ಅಸುರ ಆಗಿದ್ದಾರೆ. ಅಸುರ್ ಕಭಿ ಸತ್ಯ ನಹಿ ಬೋಲ್ ಸಕ್ತೆ, ಅಸುರರು ಎಂದೂ ಸತ್ಯವನ್ನು ಮಾತನಾಡಲು ಸಾಧ್ಯ ಇಲ್ಲ. ಇಸಿಲಿಯೇ ಇಸ್ಕೋ ಕಹ ಜಾತಾ ಹೇ ಜೂಟಿ ಮಾಯಾ ಜೂಟಿ ಕಾಯ. ಆದ್ದರಿಂದ ಈ ಜಗತ್ತಿಗೆ ಸುಳ್ಳು ಮಾಯೆ ಸುಳ್ಳು ಕಾಯ ಎಂದು ಕರೆಯಲಾಗುತ್ತದೆ. ಜಗತ್ತೇ ಸುಳ್ಳು ಎಂದು ಕರೆಯಲಾಗುತ್ತದೆ. ಆತ್ಮಾ ಬಿ ಜೂಟಿ ಹೇ ತೋ ಶರೀರ್ ಬಿ ಜೂಟಾ ಹೇ. ಆತ್ಮವೂ ಸುಳ್ಳು ಶರೀರವೂ ಸುಳ್ಳು ಎಂದು ಕರೆಯುತ್ತಾರೆ. ಆದರೆ ಆತ್ಮ ಸುಳ್ಳಲ್ಲ. ಆತ್ಮ ಮೇ ಸಂಸ್ಕಾರ ಬರ್ತೇ ಹೇನ, ಆತ್ಮ ಸಂಸ್ಕಾರವನ್ನು ತುಂಬಿಕೊಂಡು ಹೋಗುತ್ತದೆ ತಾನೆ. ಚಾರ್ ಧಾತುಯೇ ಹೇನ, ಸೋನ ಚಾಂದಿ ತಾಂಬ ಲೋಹ ಸಬ್ ಕಾದ್ ನಿಕಲ್ ಜಾತಿ ಹೇ. ನಾಲ್ಕು ಧಾತುಗಳಿದೆ ತಾನೆ, ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ. ಎಲ್ಲಾ ಪ್ರಕಾರದ ಕಲ್ಮಶ ಈಗ ದೂರ ಆಗುತ್ತದೆ. ಬಾಕಿ ಸಚ್ಚಾ ಸೋನಾ ತುಮ್ ಬಂತೆ ಹೋ ಇಸ್ ಯೋಗ ಬಲ್ಸೆ, ನೀವೀಗ ಯೋಗ ಬಲದ ಮೂಲಕ ಸತ್ಯ ಚಿನ್ನ ಆಗುತ್ತೀರಾ.
ತುಮ್ ಜಬ್ ಸತ್ಯುಗ್ಮೇ ಹೋತೋ ಸಚ್ಚಾ ಸೋನಾ ಹಿ ಹೋ. ನೀವು ಯಾವಾಗ ಸತ್ಯುಗದಲ್ಲಿ ಇರುತ್ತೀರೋ ಆಗ ಸತ್ಯ ಚಿನ್ನ ಆಗಿರುತ್ತೀರಾ. ಫಿರ್ ಚಾಂದಿ ಪಡ್ತಿ ಹೇತೋ ಚಂದ್ರವಂಶಿ ಕಹ ಜಾತಾ ಹೇ. ನಂತರ ಬೆಳ್ಳಿಯ ಕಲ್ಮಶ ಆತ್ಮದಲ್ಲಿ ಸೇರಿಕೊಂಡಾಗ ನೀವು ಚಂದ್ರವಂಶಿಗಳು ಎಂದು ಹೇಳಿಸಿಕೊಳ್ಳುತ್ತೀರಾ. ಫಿರ್ ತಾಂಬೆಕಿ ಲೋಹೆಕಿ ಕಾದ್ ಪಡ್ತಿ ಹೇ ದ್ವಾಪರ್ ಕಲಿಯುಗ್ಮೆ. ಪುನಃ ತಾಮ್ರದ ಕಬ್ಬಿಣದ ಕಲ್ಮಶ ಆತ್ಮದಲ್ಲಿ ಸೇರಿಕೊಳ್ಳುತ್ತದೆ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ. ಫಿರ್ ಯೋಗ ಸೇ ತುಮಾರೆ ಮೇ ಜೋ ಚಾಂದಿ ತಾಂಬಾ ಲೋಹೆ ಕಿ ಕಾದ್ ಪಡಿ ಹೇ ವಾ ನಿಕಲ್ ಜಾತಿ ಹೇ. ಪುನಃ ಯೋಗದ ಶಕ್ತಿಯ ಮೂಲಕ ಆತ್ಮದಲ್ಲಿ ಏನು ಬೆಳ್ಳಿ ತಾಮ್ರ ಕಬ್ಬಿಣದ ಕಲ್ಮಶ ಸೇರಿಕೊಂಡಿದೆ ಅದು ಸಮಾಪ್ತಿಯಾಗುತ್ತದೆ. ಪಹಲೇತೋ ತುಮ್ ಸಬ್ ಆತ್ಮಾಯೇ ಶಾಂತಿಧಾಮೇ ಹೋ. ಮೊದಲು ನೀವೆಲ್ಲ ಆತ್ಮರು ಶಾಂತಿಧಾಮದಲ್ಲಿ ನಿವಾಸ ಮಾಡುತ್ತೀರಾ. ಫಿರ್ ಪಹಲೆ ಪಹಲೆ ಆತೆ ಹೋ ಸತ್ಯುಗ್ಮೆ ತೋ ಉಸ್ಕೋ ಕಹ ಜಾತಾ ಹೇ ಗೋಲ್ಡನ್ ಏಜ್ಡ್. ಪುನಃ ನೀವೆಲ್ಲ ಮೊಟ್ಟ ಮೊದಲು ಸತ್ಯುಗದಲ್ಲಿ ಬರುತ್ತೀರಾ. ಸತ್ಯುಗಕ್ಕೆ ಚಿನ್ನದ ಯುಗ ಎಂದು ಕರೆಯಲಾಗುತ್ತದೆ. ತುಮ್ ಸಚ್ಚಾ ಸೋನಾ ಹೋ ನೀವು ಸತ್ಯ ಚಿನ್ನ ಆಗಿದ್ದೀರಾ. ಯೋಗ ಬಲ್ಸೆ ಸಾರಿ ಕಾದ್ ನಿಕಲ್ಕರ್ ಬಾಕಿ ಸಚ್ಚಾ ಸೋನಾ ಬಚ್ತಾ ಹೇ. ಯೋಗದ ಶಕ್ತಿಯಿಂದ ಸಂಪೂರ್ಣ ಕಲ್ಮಶ ಸಮಾಪ್ತಿಯಾಗಿ ಸತ್ಯ ಚಿನ್ನ ಮಾತ್ರ ಉಳಿಯುತ್ತದೆ. ಶಾಂತಿ ದಾಮ್ಕು ಗೋಲ್ಡನ್ ಏಜ್ಡ್ ನಹಿ ಕಹ ಜಾತಾ ಹೇ. ಶಾಂತಿ ದಾಮಕ್ಕೆ ಚಿನ್ನದ ಯುಗ ಎಂದು ಕರೆಯುವುದಿಲ್ಲ. ಗೋಲ್ಡನ್ ಏಜ್ ಸಿಲ್ವರ್ ಏಜ್ ಕಾಪರ್ ಏಜ್ ಯಹ ಕಹ ಜಾತಾ ಹೇ. ಚಿನ್ನದ ಯುಗ ಬೆಳ್ಳಿಯ ಯುಗ ತಾಮ್ರದ ಯುಗ ಎಂದು ಇಲ್ಲಿ ಕರೆಯಲಾಗುತ್ತದೆ. ಶಾಂತಿ ದಾಮ್ಮೆತೋ ಶಾಂತಿ ಹೇ ಶಾಂತಿ ದಾಮದಲ್ಲಿ ಶಾಂತಿ ಇದೆ. ಆತ್ಮ ಜಬ್ ಶರೀರ್ ಲೇತಿ ಹೇ ತಬ್ ಗೋಲ್ಡನ್ ಏಜ್ಡ್ ಕಹ ಜಾತಾ ಹೇ. ಫಿರ್ ಸೃಷ್ಟಿ ಹಿ ಗೋಲ್ಡನ್ ಏಜ್ ಬನ್ ಜಾತಿ ಹೇ. ಆತ್ಮ ಯಾವಾಗ ಶರೀರವನ್ನು ಪಡೆದುಕೊಳ್ಳುತ್ತದೆಯೋ ಆಗ ಆತ್ಮಕ್ಕೆ ಚಿನ್ನದ ಯುಗದ ನಿವಾಸಿ ಎಂದು ಕರೆಯಲಾಗುತ್ತದೆ. ಆತ್ಮ ಚಿನ್ನದ ಯುಗದಲ್ಲಿ ಇದ್ದಾಗ ಇಡೀ ಸೃಷ್ಟಿಯೇ ಚಿನ್ನದ ಯುಗ ಆಗಿ ಬಿಡುತ್ತದೆ. ಸತೋ ಪ್ರಧಾನ್ ಪಾಂಚ್ ತತ್ವೋ ಸೆ ಶರೀರ್ ಬಂತಾ ಹೇ. ಸತೋ ಪ್ರಧಾನ ಆದಂತಹ ಪಂಚ ತತ್ವದ ಮೂಲಕ ಈ ಶರೀರ ತಯಾರಾಗುತ್ತದೆ. ಆತ್ಮ ಸತೋ ಪ್ರಧಾನ್ ಹೇತೋ ಶರೀರ್ ಬಿ ಸತೋ ಪ್ರಧಾನ್ ಹೇ. ಆತ್ಮ ಸತೋ ಪ್ರಧಾನ ಇದ್ದಾಗ ಶರೀರ ಕೂಡ ಸತೋ ಪ್ರಧಾನ ಆಗಿರುತ್ತದೆ. ಫಿರ್ ಪಿಚಾಡಿ ಮೇ ಆಕರ್ ಐರನ್ ಏಜ್ಡ್ ಶರೀರ್ ಮಿಲ್ತಾ ಹೇ. ನಂತರ ಅಂತ್ಯದಲ್ಲಿ ನಿಮಗೆ ಕಬ್ಬಿಣದ ಯುಗದ ಸಮಾನ ಶರೀರ ಪ್ರಾಪ್ತಿಯಾಗುತ್ತದೆ. ಕ್ಯೂಂಕಿ ಆತ್ಮ ಮೇ ಕಾದ್ ಪಡ್ತಿ ಹೇ ಏಕೆಂದರೆ ಆತ್ಮದಲ್ಲಿ ಕಲ್ಮಶ ಸೇರಿಕೊಳ್ಳುತ್ತದೆ. ತೋ ಗೋಲ್ಡನ್ ಏಜ್ ಸಿಲ್ವರ್ ಏಜ್ ಈ ಸೃಷ್ಟಿಕೋ ಕಹ ಜಾತಾ ಹೇ. ಆದ್ದರಿಂದ ಚಿನ್ನದ ಯುಗ ಬೆಳ್ಳಿಯ ಯುಗ ಎಂದು ಈ ಸೃಷ್ಟಿಗೆ ಕರೆಯಲಾಗುತ್ತದೆ. ತೋ ಅಬ್ ಬಚ್ಚೋಂಕೋ ಕ್ಯಾ ಕರ್ನಾ ಹೇ ಈಗ ಮಕ್ಕಳಾದ ನೀವು ಏನನ್ನು ಮಾಡಬೇಕು. ಪಹಲೆ ಪಹಲೆ ಶಾಂತಿಧಾಮ್ ಜಾನಾ ಹೇ ಇಸಿಲಿಯೇ ಬಾಪ್ಕೋ ಯಾದ್ ಕರ್ನಾ ಹೇ. ನೀವು ಮೊಟ್ಟ ಮೊದಲು ಶಾಂತಿಧಾಮಕ್ಕೆ ಹೋಗಬೇಕು ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು. ತಬ್ಹಿ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ಜಾಯಂಗೆ. ನೀವು ಯಾವಾಗ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಾ. ಇಸ್ಮೇ ಟೈಮ್ ಉತ್ನಾ ಹಿ ಲಗ್ತಾ ಹೇ ಜಿತ್ನಾ ಟೈಮ್ ಬಾಪ್ ಯಹ ರಹತ್ತೆ. ತಂದೆ ಎಷ್ಟು ಸಮಯದವರೆಗೂ ಈ ಸೃಷ್ಟಿಯಲ್ಲಿ ಇರುತ್ತಾರೋ ನೀವು ಸತೋ ಪ್ರಧಾನರಾಗಲು ಅಷ್ಟೇ ಸಮಯ ಬೇಕಾಗುತ್ತದೆ. ವಾ ಗೋಲ್ಡನ್ ಏಜ್ ಮೇ ಪಾರ್ಟ್ ಲೇತೆ ಹಿ ನಹಿ. ಪರಮಾತ್ಮ ತಂದೆ ಚಿನ್ನದ ಯುಗದಲ್ಲಿ ಬಂದು ಪಾತ್ರವನ್ನು ಮಾಡುವುದಿಲ್ಲ. ತೋ ಆತ್ಮ ಜಬ್ ಶರೀರ್ ಮಿಲ್ತಾ ಹೇ ತಬ್ ಕಹ ಜಾತಾ ಹೇ ಯಾ ಗೋಲ್ಡನ್ ಏಜ್ಡ್ ಜೀವ್ ಆತ್ಮ ಹೇ. ಆತ್ಮ ಯಾವಾಗ ಶರೀರವನ್ನು ಪಡೆದುಕೊಳ್ಳುತ್ತದೆಯೋ ಆಗ ಆತ್ಮಕ್ಕೆ ಚಿನ್ನದ ಯುಗದಲ್ಲಿರುವಂತಹ ಜೀವಾತ್ಮ ಎಂದು ಕರೆಯಲಾಗುತ್ತದೆ. ಐಸೆ ನಹಿ ಕಹೆಂಗೆ ಗೋಲ್ಡನ್ ಏಜ್ಡ್ ಆತ್ಮ ಚಿನ್ನದ ಯುಗದ ಆತ್ಮ ಎಂದು ಕರೆಯುವುದಿಲ್ಲ. ನಹಿ ಗೋಲ್ಡನ್ ಏಜ್ಡ್ ಜೀವಾತ್ಮ ಫಿರ್ ಸಿಲ್ವರ್ ಏಜ್ಡ್ ಜೀವಾತ್ಮ ಹೋತಿ ಹೇ. ಆತ್ಮ ಮೊದಲು ಚಿನ್ನದ ಯುಗದ ಜೀವಾತ್ಮ ಆಗಿರುತ್ತದೆ ನಂತರ ಬೆಳ್ಳಿಯ ಯುಗದ ಜೀವಾತ್ಮ ಆಗುತ್ತದೆ. ತೋ ಯಹ ತುಮ್ ಬೈಟೆ ಹೋ ತುಮ್ಕೋ ಶಾಂತಿ ಬಿ ಹೇತೋ ಸುಖ ಬಿ ಪ್ರಾಪ್ತ ಹೋತಾ ಹೇ. ತೋ ಕ್ಯಾ ಕರ್ನಾ ಚಾಹಿ ನೀವೀಗ ಇಲ್ಲಿ ಕುಳಿತಿದ್ದೀರಾ ಈಗ ನಿಮಗೆ ಇಲ್ಲಿ ಶಾಂತಿ ಕೂಡ ಸಿಕ್ಕಿದೆ ಅಂದ ಮೇಲೆ ಸುಖ ಕೂಡ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನೀವೀಗ ಏನನ್ನು ಮಾಡಬೇಕು. ದುಃಖಧಾಮ್ಕಾ ಸನ್ಯಾಸ್ ನೀವೀಗ ಈ ದುಃಖಧಾಮದ ಸನ್ಯಾಸವನ್ನು ಮಾಡಬೇಕು. ಇಸ್ಕೋ ಕಹ ಜಾತಾ ಹೇ ಬೇಹದ್ ಕಾ ಸನ್ಯಾಸ್ ಈ ದುಃಖಧಾಮದ ಸನ್ಯಾಸಕ್ಕೆ ಬೇಹದ್ದಿನ ಸನ್ಯಾಸ ಎಂದು ಕರೆಯಲಾಗುತ್ತದೆ.
उन सन्यासियों का है हद का सन्यास, घर बार छोड़ जंगल में जाते हैं। ಜಗತ್ತಿನ ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ. ಅವರು ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಉನ್ಕೋ ಯಾ ಪತಾ ನೈ ಹೇ ಕಿ ಸಾರಿ ಸೃಷ್ಟಿ ಹಿ ಜಂಗಲ್ ಹೇ. ಜಗತ್ತಿನ ಸನ್ಯಾಸಿಗಳಿಗೆ ಇಡೀ ಜಗತ್ತೇ ಕಾಡಾಗಿದೆ ಅನ್ನುವುದು ಗೊತ್ತಿಲ್ಲ. ಯಾ ಕಾಂಟೋಂ ಕಾ ಜಂಗಲ್ ಹೇ, ಇದು ಮುಳ್ಳಿನ ಕಾಡಾಗಿದೆ. ಯಾ ಹೇ ಕಾಂಟೋಂ ಕಿ ದುನಿಯಾ, ವಾ ಹೇ ಫೂಲೋಂ ಕಿ ದುನಿಯಾ. ಈ ಜಗತ್ತು ಮುಳ್ಳಿನ ಕಾಡಾಗಿದೆ, ಸತ್ಯುಗ ಹೂದೋಟ ಆಗಿದೆ. वहाँ बल संन्यास करते हैं, परंतु फिर भी कांटों की दुनिया में, जंगल में, शहर से दूर दूर जाकर रहते हैं। आ सन्यासीगळु बले सन्यासवन्नु माडुत्तारे, आदरे अवरु ई मुळ्ळिन काडिनल्ले दूर दूरदल्लिरुव काडिगे होगी इरुत्तारे. नगरदिंद दूर इरुव काडिगे होगी सन्यासीगळु इरुत्तारे. उनोंका है निवृत्ति मार्ग, तुम्हारा है प्रवृत्ति मार्ग. ಜಗತ್ತಿನ ಸನ್ಯಾಸಿಗಳ ಮಾರ್ಗ ನಿವೃತ್ತಿ ಮಾರ್ಗ ಆಗಿದೆ, ನಿಮ್ಮ ಮಾರ್ಗ ಪ್ರವೃತ್ತಿ ಮಾರ್ಗ ಆಗಿದೆ. ತುಮ್ ಪವಿತ್ರ ಜೋಡಿತೆ ಅಭಿ ಅಪವಿತ್ರ ಬನೆ, ನೀವು ಪವಿತ್ರ ಜೋಡಿಗಳಾಗಿದ್ದೀರಿ, ಈಗ ನೀವು ಅಪವಿತ್ರರಾಗಿದ್ದೀರಾ. ಉನ್ಕೋ ಗೃಹಸ್ಥ ಆಶ್ರಮ ಭೀ ಕಹತೆ, ಸತ್ಯುಗದಲ್ಲಿ ಇರುವಂತಹ ಆಶ್ರಮಕ್ಕೆ ಗೃಹಸ್ಥ ಆಶ್ರಮ ಎಂದು ಕರೆಯುತ್ತೇವೆ. ಸನ್ಯಾಸಿ ತೋ ಆತೆ ಹಿ ಹೇ ಬಾದ್ಮೆ, ಸನ್ಯಾಸಿಗಳು ನಂತರ ಬರುತ್ತಾರೆ. ಇಸ್ಲಾಮಿ ಬೌದ್ಧಿ ಭೀ ಬಾದ್ ಮೇ ಆತೆ, ಇಸ್ಲಾಮಿಗಳು ಬೌದ್ಧಿಗಳು ಕೂಡ ನಂತರ ಬರುತ್ತಾರೆ. ಕ್ರಿಶ್ಚಿಯನ್ಸ್ ಕುಛ್ ಪಹಲೆ ಆತೆ, ಕ್ರಿಶ್ಚಿಯನ್ನರಿಗಿಂತ ಮೊದಲು ಸ್ವಲ್ಪ ಬೇಗ ಇಸ್ಲಾಮಿಗಳು ಬೌದ್ಧಿಗಳು ಬರುತ್ತಾರೆ. ತೋ ಯಾ ಜಾಡ್ ಭಿ ಯಾದ್ ಕರ್ನಾ ಹೇ, ಚಕ್ರ ಭಿ ಯಾದ್ ಕರ್ನಾ ಹೇ. ನೀವೀಗ ಈ ವೃಕ್ಷವನ್ನು ನೆನಪು ಮಾಡಬೇಕು, ಸೃಷ್ಟಿ ನಾಟಕ ಚಕ್ರವನ್ನು ನೆನಪು ಮಾಡಬೇಕು. ಬಾಪ್ ಕಲ್ಪ ಕಲ್ಪ ಆಕರ್ ಕಲ್ಪ ವೃಕ್ಷಕ್ಕೆ ನಾಲೆಜ್ ದೇತೆ ಹೇ, ಕ್ಯೂಂಕಿ ಖುದ್ ಬೀಜ ರೂಪ ಹೇ, ಸತ್ಯ ಹೇ, ಚೈತನ್ಯ ಹೇ. ಪರಮಾತ್ಮ ತಂದೆ ಕಲ್ಪ ಕಲ್ಪವೂ ಬಂದು ಕಲ್ಪವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ. ಏಕೆಂದರೆ ಪರಮಾತ್ಮ ತಂದೆ ಸ್ವಯಂ ಬೀಜ ರೂಪ ಆಗಿದ್ದಾರೆ, ಸತ್ಯ ಆಗಿದ್ದಾರೆ, ಚೈತನ್ಯ ಆಗಿದ್ದಾರೆ. ಇಸಿಲಿಯೇ ಕಲ್ಪ ಕಲ್ಪ ಆಕರ್ ಕಲ್ಪವೃಕ್ಷಕ ಸಾರಾ ರಾಸ್ ಸಂಜಾತೆ ಹೇ. ಆದ್ದರಿಂದ ಪರಮಾತ್ಮ ತಂದೆ ಕಲ್ಪ ಕಲ್ಪವೂ ಬಂದು ಕಲ್ಪವೃಕ್ಷದ ಸಂಪೂರ್ಣ ರಹಸ್ಯವನ್ನು ತಿಳಿಸುತ್ತಾರೆ. ತುಮ್ ಆತ್ಮ ಹೋ, ಪರಂತು ತುಮಕೋ ಜ್ಞಾನ ಸಾಗರ್ ಸುಖ ಕಾ ಸಾಗರ್ ಶಾಂತಿ ಕಾ ಸಾಗರ್ ನಹಿ ಕಹ ಜಾತ. ನೀವೀಗ ಆತ್ಮರಾಗಿದ್ದೀರಾ, ಆದರೆ ನಿಮಗೆ ಜ್ಞಾನದ ಸಾಗರ ಸುಖದ ಸಾಗರ ಶಾಂತಿಯ ಸಾಗರ ಎಂದು ಕರೆಯುವುದಿಲ್ಲ. ಯಾ ಮಹಿಮಾ ಏಕ ಹಿ ಬಾಪ್ ಕಿ ಹೇ ಜೋ ತುಮಕೋ ಐಸಾ ಬನಾತೆ ಹೇ. ಶಾಂತಿಯ ಸಾಗರ ಸುಖದ ಸಾಗರ ಅನ್ನುವಂಥದ್ದು ಒಬ್ಬ ತಂದೆಯ ಮಹಿಮೆ ಆಗಿದೆ. ತಂದೆ ನಿಮ್ಮನ್ನು ಕೂಡ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಬಾಪ್ ಕಿ ಯಾ ಮಹಿಮಾ ಸದೈವ್ ಕೇಳಿಯೇ ಹೇ, ಪರಮಾತ್ಮ ತಂದೆಗೆ ಸದಾ ಕಾಲಕ್ಕೂ ಈ ರೀತಿ ಮಹಿಮೆಯನ್ನು ಮಾಡುತ್ತೇವೆ. ಸದೈವ ಪವಿತ್ರ ಹೇ, ಅವ್ರ ನಿರಾಕಾರ ಹೇ. ಪರಮಾತ್ಮ ತಂದೆ ಸದಾ ಕಾಲಕ್ಕೂ ಪವಿತ್ರರಾಗಿದ್ದಾರೆ ಮತ್ತು ನಿರಾಕಾರ ಆಗಿದ್ದಾರೆ. ಸಿರ್ಫ್ ತೋಡೆ ಸಮಯಕ್ಕೆಲಿಯೇ ಆತೆ ಹೇ ಪಾವನ್ ಬನಾನೆ, ಸ್ವಲ್ಪ ಸಮಯಕ್ಕೋಸ್ಕರ ಮಕ್ಕಳಾದ ನಿಮ್ಮನ್ನು ಪಾವನ ಮಾಡಲು ತಂದೆ ಬರುತ್ತಾರೆ. ಸರ್ವವ್ಯಾಪಿ ಕೀತೋ ಬಾತ್ ಹಿ ನಹಿ, ಪರಮಾತ್ಮ ತಂದೆ ಸರ್ವವ್ಯಾಪಿ ಅನ್ನುವಂತಹ ಮಾತೇ ಇಲ್ಲಿ ಇಲ್ಲ. ಪರಮಾತ್ಮ ತಂದೆ ಸರ್ವವ್ಯಾಪಿ ಅಲ್ಲ, ತುಮ್ ಜಾನ್ತೆ ಹೋ, ಬಾಪ್ ಸದೈವ್ ವಹಾ ಹಿ ರಹತೆ, ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸದಾ ಕಾಲಕ್ಕೂ ಪರಮಧಾಮದಲ್ಲೇ ಇರುತ್ತಾರೆ. ಭಕ್ತಿ ಮಾರ್ಗ ಮೇ ಸದೈವ್ ಉನ್ಕೋ ಯಾದ್ ಕರ್ತೆ, ಭಕ್ತಿ ಮಾರ್ಗದಲ್ಲಿ ನಾವು ಸದಾ ಕಾಲಕ್ಕೂ ಆ ತಂದೆಯನ್ನು ನೆನಪು ಮಾಡುತ್ತೇವೆ. ಸತ್ಯುಗ್ ಮೇ ತೋ ಯಾದ್ ಕರ್ನೆ ಕಿ ದರ್ಕಾರ್ ನಹಿ ರಹತಿ, ಸತ್ಯುಗದಲ್ಲಿ ಆ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ರಾವಣ್ ರಾಜ್ಯ ಮೇ ತುಮಾರಾ ಚಿಲ್ಲಾನಾ ಶುರು ಹೋತಾ ಹೇ, ವಹಿ ಆಕರ್ ಸುಖ್ ಶಾಂತಿ ದೇತೆ ಹೇ, ರಾವಣನ ರಾಜ್ಯದಲ್ಲಿ ನೀವು ತಂದೆಯನ್ನು ಕೂಗಿ ಕರೆಯಲು ಪ್ರಾರಂಭ ಮಾಡುತ್ತೀರಾ. ಆ ತಂದೆ ಬಂದು ನಮಗೆ ಸುಖ ಮತ್ತು ಶಾಂತಿಯನ್ನು ಕೊಡುತ್ತಾರೆ. ತೋ ಫಿರ್ ಜರೂರ್ ಅಶಾಂತಿ ಮೇ ಉನ್ಕಿ ಯಾದ್ ಆತಿ ಹೇ, ಅಂದ ಮೇಲೆ ಅವಶ್ಯವಾಗಿ ಅಶಾಂತಿಯ ಸಮಯದಲ್ಲಿ ಆ ತಂದೆಯ ನೆನಪು ಬರುತ್ತದೆ. ಬಾಪ್ ಸಂಜಾತೆ ಹೇ ಹರ್ ಪಾಂಚ್ ಹಜಾರ್ ವರ್ಷ ಬಾದ್ ಮೇ ಆತಾ ಹೂ, ತಂದೆ ತಿಳಿಸುತ್ತಾರೆ ಪ್ರತಿ 5000 ವರ್ಷದ ನಂತರ ನಾನು ಈ ಸೃಷ್ಟಿಗೆ ಬರುತ್ತೇನೆ. ಆದಾ ಕಲ್ಪ ಹೇ ಸುಖ್ ಆದಾ ಕಲ್ಪ ಹೇ ದುಃಖ್, ಅರ್ಧ ಕಲ್ಪ ಸುಖ ಇರುತ್ತದೆ, ಅರ್ಧ ಕಲ್ಪ ದುಃಖ ಇದೆ. ಆದಾ ಕಲ್ಪಕ್ಕೆ ಬಾದ ಹಿ ರಾವಣ್ ರಾಜ್ಯ ಶುರು ಹೋತಾ ಹೇ, ಅರ್ಧ ಕಲ್ಪದ ನಂತರ ರಾವಣನ ರಾಜ್ಯ ಪ್ರಾರಂಭ ಆಗುತ್ತದೆ.
इसमें पहला नंबर मूल है देहाभिमान। ಈ ವಿಕಾರಿ ಗುಣಗಳಲ್ಲಿ ಮೊದಲನೇ ನಂಬರ್ನ ಮುಖ್ಯವಾದ ವಿಕಾರಿ ಗುಣ ಅಂದರೆ ದೇಹಾಭಿಮಾನ ಆಗಿದೆ. ಉಸ್ಕೆ ಬಾದ ಹಿ ಫಿರ್ ಔರ್ ಔರ್ ವಿಕಾರ ಆತೆ ಹೇ. ದೇಹಾಭಿಮಾನದ ನಂತರ ಉಳಿದ ಅನ್ಯ ವಿಕಾರಗಳು ನಮ್ಮಲ್ಲಿ ಪ್ರವೇಶ ಮಾಡುತ್ತದೆ. ಅಬ್ ಬಾಪ್ ಸಮಜಾತೆ ಹೇ, ಅಪ್ನೇ ಕೋ ಆತ್ಮಾ ಸಮಜು, ದೇಹಿ ಅಭಿಮಾನಿ ಬನು. ಈಗ ತಂದೆ ತಿಳಿಸುತ್ತಿದ್ದಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ, ಆತ್ಮ ಅಭಿಮಾನಿಯಾಗಿ. ಆತ್ಮಾ ಕಿ ಭಿ ಪಹಚಾನ್ ಚಾಹಿ, ಈಗ ನಿಮಗೆ ಆತ್ಮದ ಪರಿಚಯ ಬೇಕು. ಮನುಷ್ಯ ತೋ ಸಿರ್ಫ್ ಕಹತ್ತೆ ಹೇ, ಆತ್ಮ ಬ್ರುಕುಟಿ ಕೆ ಬೀಚ್ ಚಮಕ್ತಿ ಹೇ. ಮನುಷ್ಯರು ಕೇವಲ ಹೇಳುತ್ತಾರೆ, ಆತ್ಮ ಬ್ರುಕುಟಿಯ ಮಧ್ಯದಲ್ಲಿ ಹೊಳೆಯುತ್ತದೆ ಎಂದು. ಅಭಿ ತುಮ್ ಸಮಜ್ತೆ ಹೋ ವಾ ಹೇ ಅಕಾಲ ಮೂರ್ತ್, ಉಸ್ ಅಕಾಲ ಮೂರ್ತ್ ಆತ್ಮಾ ಕಾ ತತ್ ಯಾ ಶರೀರ್ ಹೇ. ಈಗ ನಿಮಗೆ ಗೊತ್ತಿದೆ, ಆತ್ಮದ ಸಿಂಹಾಸನ ಅಕಾಲ ಸಿಂಹಾಸನ ಆಗಿದೆ. ಅಕಾಲ ಮೂರ್ತಿ ಆದಂತಹ ಆತ್ಮಕ್ಕೆ ಈ ಶರೀರ ಅನ್ನುವಂತಹ ಸಿಂಹಾಸನ ಸಿಕ್ಕಿದೆ. ಆತ್ಮ ಬೈಡ್ತಿ ಬಿ ಬ್ರುಕುಟಿ ಮೇ ಹೇ, ಆತ್ಮ ಬ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತದೆ. ಅಕಾಲ ಮೂರ್ತಕ ಯಾ ತಕ್ತ ಹೇ, ಸಬ್ ಚೈತನ್ಯ ಅಕಾಲ್ ತಕ್ತ ಹೇ. ಅಕಾಲ ಮೂರ್ತಿ ಆದಂತಹ ಆತ್ಮದ ಸಿಂಹಾಸನ ಈ ಶರೀರ ಆಗಿದೆ. ಎಲ್ಲಾ ಸಿಂಹಾಸನಗಳು ಚೈತನ್ಯ ಸಿಂಹಾಸನ ಆಗಿದೆ. ವಾ ಅಕಾಲ್ ತಕ್ತ ನಹಿ ಜೋ ಅಮೃತ್ಸರ್ ಮೇ ಲಕ್ಡಿ ಕಾ ಬನಾ ದಿಯಾ ಹೇ. ಅಮೃತ್ಸರ್ ನಲ್ಲಿ ಏನು ಕಟ್ಟಿಗೆಯ ಸಿಂಹಾಸನವನ್ನು ತೋರಿಸುತ್ತಾರೆ, ಅದು ಚೈತನ್ಯ ಸಿಂಹಾಸನ ಅಲ್ಲ. ಬಾಪ್ನೇ ಸಂಜಾಯ ಹೇ ಜೋ ಬಿ ಮನುಷ್ಯ ಮಾತ್ರ ಹೇ, ಸಬ್ಕಾ ಅಪ್ನಾ ಅಪ್ನಾ ಅಕಾಲ್ ತಕ್ತ ಹೇ. ತಂದೆ ತಿಳಿಸುತ್ತಾರೆ, ಜಗತ್ತಿನಲ್ಲಿ ಯಾರೆಲ್ಲ ಮನುಷ್ಯರಿದ್ದಾರೋ ಎಲ್ಲರಿಗೂ ತಮ್ಮದೇ ಆದಂತಹ ಅಕಾಲ ಸಿಂಹಾಸನ ಇದೆ. ಆತ್ಮ ಆಕರ್ ಯಹ ವಿರಾಜಮಾನ್ ಹೋತಿ ಹೇ, ಆತ್ಮ ಬಂದು ಈ ಶರೀರ ಅನ್ನುವ ಸಿಂಹಾಸನದಲ್ಲಿ ವಿರಾಜಮಾನ ಆಗುತ್ತದೆ. ಸತ್ಯುಗ್ ಹೋ ಯಾ ಕಲಿಯುಗ್ ಹೋ, ಆತ್ಮ ಕಾ ತಕ್ತ ಹೈಹಿ ಯಾ ಮನುಷ್ಯ ಶರೀರ. ಸತ್ಯುಗ ಇರಬಹುದು ಅಥವಾ ಕಲಿಯುಗ ಇರಬಹುದು, ಆತ್ಮಕ್ಕೆ ಸಿಂಹಾಸನ ಅಂದರೆ ಈ ಮನುಷ್ಯ ಶರೀರ ಆಗಿದೆ. ತೋ ಕಿತ್ನೆ ಅಕಾಲ್ ತಕ್ತ ಹೇ, ಅಂದ ಮೇಲೆ ಆತ್ಮಕ್ಕೆ ಎಷ್ಟೊಂದು ಅಕಾಲ ಸಿಂಹಾಸನ ಇದೆ. ಜೋಬಿ ಮನುಷ್ಯ ಮಾತ್ರ ಹೇ ಅಕಾಲ್ ಆತ್ಮಕ್ಕೆ ತಕ್ತ ಹೇ, ಯಾರೆಲ್ಲ ಮನುಷ್ಯರಿದ್ದಾರೋ ಎಲ್ಲರಿಗೂ ಕೂಡ ಈ ಶರೀರ ಅನ್ನುವಂಥದ್ದು ಆತ್ಮದ ಅಕಾಲ ಸಿಂಹಾಸನ ಆಗಿದೆ. ಆತ್ಮ ಏಕ್ ತಕ್ತ ಚೋಡ್ ದೂಸರಾ ಜರೂರ್ ಲೇತಿ ಹೇ, ಆತ್ಮ ಒಂದು ಶರೀರ ಅನ್ನುವಂತಹ ಸಿಂಹಾಸನವನ್ನು ಬಿಟ್ಟು ತಕ್ಷಣ ಇನ್ನೊಂದು ಶರೀರ ಅನ್ನುವ ಸಿಂಹಾಸನವನ್ನು ಪಡೆದುಕೊಳ್ಳುತ್ತದೆ. ಏಕ್ ತಕ್ತ ಚೋಡ್ ಜಟ್ ದೂಸರಾ ಲೇತಿ ಹೇ, ಆತ್ಮ ಒಂದು ಶರೀರ ಅನ್ನುವ ಸಿಂಹಾಸನವನ್ನು ಬಿಟ್ಟು ತಕ್ಷಣ ಇನ್ನೊಂದು ಶರೀರ ಅನ್ನುವ ಸಿಂಹಾಸನವನ್ನು ಪಡೆದುಕೊಳ್ಳುತ್ತದೆ. ಪಹಲೆ ಛೋಟಾ ತಕ್ತ ಹೋತಾ ಹೇ ಫಿರ್ ಬಡಾ ಹೋತಾ ಹೇ, ಮೊದಲು ಸಿಂಹಾಸನ ಸಣ್ಣ ಸಿಂಹಾಸನ ಆಗಿರುತ್ತದೆ, ನಂತರ ಶರೀರ ಅನ್ನುವ ಸಿಂಹಾಸನ ದೊಡ್ಡ ಸಿಂಹಾಸನ ಆಗುತ್ತದೆ. ಯಾ ಶರೀರೂಪಿ ತಕ್ತ ಛೋಟಾ ಬಡಾ ಹೋತಾ ಹೇ ವಾ ಲಕಡಿ ಕಾ ತಕ್ತ ಜಿಸ್ಕೋ ಸಿಖ್ ಲೋಕ್ ಅಕಾಲ್ ತಕ್ತ ಕಹತ್ತೆ ಹೇ ವಾ ತೋ ಛೋಟಾ ಬಡಾ ನಹಿ ಹೋತಾ. ಈ ಶರೀರ ಅನ್ನುವ ಸಿಂಹಾಸನ ಸಣ್ಣದು ಮತ್ತು ದೊಡ್ಡದು ಆಗುತ್ತದೆ, ಆದರೆ ಆ ಕಟ್ಟಿಗೆಯ ಸಿಂಹಾಸನ ಅದಕ್ಕೆ ಸಿಖ್ ಜನರು ಅಕಾಲ ಸಿಂಹಾಸನ ಎಂದು ಕರೆಯುತ್ತಾರೆ. ಆ ಸಿಂಹಾಸನ ಎಂದೂ ಕೂಡ ಸಣ್ಣದು ಅಥವಾ ದೊಡ್ಡದು ಆಗುವುದಿಲ್ಲ. ಯಾ ಕಿಸಿ ಕೋ ಬಿ ಪತಾ ನಯಿ ಹೇ ಕಿ ಸಬ್ ಮನುಷ್ಯ ಮಾತ್ರ ಕಾ ಅಕಾಲ್ ತಕ್ತ ಯಾ ಬ್ರುಕುಟಿ ಹೇ. ಎಲ್ಲಾ ಮನುಷ್ಯರಿಗೂ ಶರೀರ ಅನ್ನುವಂಥದ್ದು ಅಕಾಲ ಸಿಂಹಾಸನ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಬ್ರುಕುಟಿ ಅನ್ನುವಂಥದ್ದು ಆತ್ಮದ ಅಕಾಲ ಸಿಂಹಾಸನ ಅನ್ನುವುದು ಜಗತ್ತಿನ ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಆತ್ಮ ಅಕಾಲ ಹೇ ಕಭಿ ವಿನಾಶ್ ನಹಿ ಹೋತಿ ಹೇ, ಆತ್ಮ ಅಕಾಲ ಆಗಿದೆ, ಆತ್ಮ ಎಂದು ವಿನಾಶ ಆಗುವುದಿಲ್ಲ. ಆತ್ಮ ಕೋ ತಕ್ತ ಭಿನ್ನ ಭಿನ್ನ ಮಿಲ್ತೆ ಹೇ, ಆತ್ಮಕ್ಕೆ ಭಿನ್ನ ಭಿನ್ನ ಶರೀರ ಅನ್ನುವ ಸಿಂಹಾಸನ ಸಿಗುತ್ತದೆ. ಸತ್ಯುಗ್ ಮೇ ತುಮ್ಕೋ ಬಡಾ ಫಸ್ಟ್ ಕ್ಲಾಸ್ ತಕ್ತ ಮಿಲ್ತಾ ಹೇ, ಸತ್ಯುಗದಲ್ಲಿ ನಿಮಗೆ ಬಹಳ ಸುಂದರವಾದ ಫಸ್ಟ್ ಕ್ಲಾಸ್ ಆದ ಶರೀರ ಅನ್ನುವ ಸಿಂಹಾಸನ ಸಿಗುತ್ತದೆ. ಉನ್ಕೋ ಕಹೆಂಗೆ ಗೋಲ್ಡನ್ ಏಜ್ಡ್ ತಕ್ತ, ಸತ್ಯುಗದಲ್ಲಿ ನಿಮಗೆ ಸಿಗುವ ಸಿಂಹಾಸನಕ್ಕೆ ಚಿನ್ನದ ಯುಗದ ಸಮಾನ ಸಿಂಹಾಸನ ಎಂದು ಕರೆಯುತ್ತಾರೆ. ಫಿರ್ ಉಸ್ ಆತ್ಮಕ್ಕೂ ಸಿಲ್ವರ್ ಕಾಪರ್ ಐರನ್ ಏಜ್ಡ್ ತಕ್ತ ಮಿಲ್ತಾ ಹೇ, ನಂತರ ಆತ್ಮಕ್ಕೆ ಬೆಳ್ಳಿಯ ಯುಗದ ಸಿಂಹಾಸನ ಸಿಗುತ್ತದೆ, ನಂತರ ತಾಮ್ರದ ಸಿಂಹಾಸನ, ನಂತರ ಕಬ್ಬಿಣದ ಸಿಂಹಾಸನ ಸಿಗುತ್ತದೆ. ಫಿರ್ ಗೋಲ್ಡನ್ ಏಜ್ಡ್ ತಕ್ತ ಚಾಹಿ, ಪುನಃ ಚಿನ್ನದ ಯುಗಕ್ಕೆ ಸಮಾನ ಆದಂತಹ ಶರೀರ ಅನ್ನುವ ಸಿಂಹಾಸನ ಬೇಕು. ತೋ ಜರೂರ್ ಪವಿತ್ರ ಬನ್ನಾ ಪಡೆ, ಅಂದ ಮೇಲೆ
ನೀವು ಅವಶ್ಯವಾಗಿ ಪವಿತ್ರರಾಗಬೇಕು. ಇಸಿಲಿಯೆ ಬಾಪ್ ಕಹತೆ ಹೇ ಮಾಮೆ ಕಮ್ ಯಾದ್ ಕರೋ ತೋ ತುಮಾರಿ ಕಾದ್ ನಿಕಲ್ ಜಾಯೇಗಿ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ಆತ್ಮದಲ್ಲಿರುವ ಕಲ್ಮಶ ಸಮಾಪ್ತಿಯಾಗುತ್ತದೆ. ಫಿರ್ ತುಮಕೋ ಐಸಾ ದೈವಿ ತಕ್ತ ಮಿಲೇಗಾ, ಪುನಃ ನಿಮಗೆ ಈ ರೀತಿ ದೈವಿ ಸಿಂಹಾಸನ ಪ್ರಾಪ್ತಿಯಾಗುತ್ತದೆ. ಅಭಿ ಬ್ರಾಹ್ಮಣ್ ಕುಲ್ಕಾ ತಕ್ತ, ಈಗ ನಿಮಗೆ ಬ್ರಾಹ್ಮಣ ಕುಲದ ಸಿಂಹಾಸನ ಪ್ರಾಪ್ತಿಯಾಗಿದೆ. ಪುರುಷೋತ್ತಮ ಸಂಗಮ ಯುಕ್ತ ತಕ್ತ ಹೇ ಫಿರ್ ಮುಜ್ ಆತ್ಮಾಕೋ ಯಾ ದೇವತಾಯಿ ತಕ್ತ ಮಿಲೇಗಾ, ಈಗ ನಿಮಗೆ ಪುರುಷೋತ್ತಮ ಸಂಗಮಯುಗದ ಸಿಂಹಾಸನ ಪ್ರಾಪ್ತಿಯಾಗಿದೆ. ಪುನಃ ನಿಮಗೆ ದೇವತಾ ಸಿಂಹಾಸನ ಸತ್ಯುಗದಲ್ಲಿ ಸಿಗುತ್ತದೆ. ಯಾ ಬಾತೆ ದುನಿಯಾಕ್ಕೆ ಮನುಷ್ಯನಹಿ ಜಾನ್ತೆ, ಈ ಮಾತುಗಳು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ದೇಹಾಭಿಮಾನ್ಮೆ ಆನೇಕೆ ಬಾದ್ ಏಕ್ ದೋ ದುಃಖ ದೇತೆ ರಹತ್ತೆ, ದೇಹಾಭಿಮಾನಕ್ಕೆ ವಶ ಆಗಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತಿರುತ್ತಾರೆ. ಇಸಿಲಿಯೇ ಇನ್ಕೋ ದುಃಖ ದಾಮ್ ಕಹ ಜಾತಾ ಹೇ, ಆದ್ದರಿಂದ ಈ ಜಗತ್ತಿಗೆ ದುಃಖಧಾಮ ಎಂದು ಕರೆಯಲಾಗುತ್ತದೆ. ಅಬ್ ಬಾಪ್ ಬಚ್ಚೋಂಕೋ ಸಂಜಾತೆ ಹೇ ಶಾಂತಿ ದಾಮ್ ಕೋ ಯಾದ್ ಕರು, ಈಗ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಿದ್ದಾರೆ, ನೀವು ಶಾಂತಿಧಾಮವನ್ನು ನೆನಪು ಮಾಡಿ. ಜೋ ತುಮಾರ ಅಸ್ಲಿ ನಿವಾಸ ಸ್ಥಾನ ಹೇ, ತಂದೆ ತಿಳಿಸುತ್ತಾರೆ ಶಾಂತಿಧಾಮ ನಿಮ್ಮ ನಿಜವಾದ ನಿವಾಸ ಸ್ಥಾನ ಆಗಿದೆ. ಸುಖಧಾಮ್ ಕೋ ಯಾದ್ ಕರು ಇನ್ಕೋ ಬೂಲ್ತೆ ಜಾವು ಇನ್ಸೆ ವೈರಾಗ್ಯ, ಸುಖಧಾಮವನ್ನು ನೆನಪು ಮಾಡಿ, ಈ ಜಗತ್ತನ್ನು ಮರೆಯುತ್ತಾ ಹೋಗಿ. ಈ ಜಗತ್ತಿನ ಬಗ್ಗೆ ನಿಮಗೆ ಸಂಪೂರ್ಣ ವೈರಾಗ್ಯ ಇರಬೇಕು. ಐಸೆನಹಿ ಸನ್ಯಾಸಿಯೋ ಮಿಸಾಲ್ ಗರ್ಬಾರ್ ಚೋಡ್ನಾಹಿ, ಸನ್ಯಾಸಿಗಳ ಸಮಾನ ಮನೆ ಮಠವನ್ನು ನೀವು ಬಿಟ್ಟು ಹೋಗಬಾರದು. ಬಾಪ್ ಸಂಜಾತೆ ಹೇ ವಾತೋ ಏಕ್ ತರಫ್ ಅಚ್ಚಾ ಹೇ ದೂಸ್ರೆ ತರಫ್ ಬೂರಾ ಹೇ, ಸನ್ಯಾಸಿಗಳಂತೆ ಮನೆ ಮಠವನ್ನು ಬಿಟ್ಟು ಕಾಡಿಗೆ ಹೋಗಿ ಕುಳಿತುಕೊಳ್ಳುವುದು ಒಂದು ಕಡೆ ಒಳ್ಳೆಯದಾಗಿದೆ, ಇನ್ನೊಂದು ಕಡೆ ಅದು ಕೆಟ್ಟದ್ದಾಗಿದೆ. ತುಮಾರಾತೋ ಅಚ್ಚಾಹಿ ಹೇ, ನಿಮ್ಮ ಸನ್ಯಾಸ ಬಹಳ ಒಳ್ಳೆಯ ಸನ್ಯಾಸ ಆಗಿದೆ. ಉನ್ಕ ಹಟಯೋಗ್ ಬಿ ಅಚ್ಚಾ ಹೇ ಬೂರಾ ಬಿ ಹೇ, ಕ್ಯೂಂಕಿ ದೇವತಾಯಿ ಜಬ್ ವಾಮ ಮಾರ್ಗ ಮೇ ಜಾತೆ ಹೇ ತೋ ಭಾರತ್ ಕೋ ತಮಾನೆ ಕೆಲಿ ಪವಿತ್ರತಾ ಜರೂರ್ ಚಾಹಿಯೇ ತೋ ಉಸ್ಮೆ ಬಿ ಮದತ್ ಕರ್ತೆ ಹೇ, ಅಂದ ಮೇಲೆ ಅದರಲ್ಲೂ ಕೂಡ ಅವರು ಸಹಯೋಗವನ್ನು ನೀಡುತ್ತಾರೆ. ಅಂದರೆ ಸನ್ಯಾಸಿಗಳು ತಮ್ಮ ಪವಿತ್ರತೆಯ ಶಕ್ತಿಯ ಮೂಲಕ ಭಾರತವನ್ನು ರಕ್ಷಣೆ ಮಾಡಲು ಸಹಯೋಗವನ್ನು ನೀಡುತ್ತಾರೆ. ಭಾರತ್ ಹಿ ಅವಿನಾಶಿ ಖಂಡ ಹೇ, ಭಾರತ ಅವಿನಾಶಿ ದೇಶ ಆಗಿದೆ. ಬಾಪ್ ಕಾ ಬಿ ಆನಾ ಯಹ ಹೋತಾ ಹೇ, ಪರಮಾತ್ಮ ತಂದೆ ಕೂಡ ಈ ಭಾರತದಲ್ಲೇ ಬರುತ್ತಾರೆ. ತೋ ಜಹಾ ಪರ್ ಬೇಹತ್ ಕಾ ಬಾಪ್ ಆತೆ ಹೇ ವಾ ಸಬ್ಸೆ ಬಡಾ ತೀರ್ಥ ಹೋ ಗಯಾನ, ಎಲ್ಲಿ ಬೇಹದ್ದಿನ ತಂದೆ ಬರುತ್ತಾರೋ ಅದು ಬಹಳ ದೊಡ್ಡ ತೀರ್ಥ ಸ್ಥಾನ ಆಗಿದೆ. ಸರ್ವಕ್ಕಿ ಸದ್ಗತಿ ಬಾಪ್ ಹಿ ಆಕರ್ ಕರ್ತೆ ಹೇ, ಪರಮಾತ್ಮ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಇಸಿಲಿಯೇ ಭಾರತ್ ಹಿ ಊಂಚತೆ ಊಂಚ ದೇಶ ಹೇ, ಆದ್ದರಿಂದ ಭಾರತ ಶ್ರೇಷ್ಠಾತಿ ಶ್ರೇಷ್ಠ ದೇಶ ಆಗಿದೆ. ಮೂಲ್ ಬಾತ್ ಬಾಪ್ ಸಂಜಾತೆ ಹೇ ಬಚ್ಚೆ ಯಾತ್ ಕಿ ಯಾತ್ರಾ ಮೇ ರಹೋ, ತಂದೆ ಮುಖ್ಯವಾದ ಮಾತನ್ನು ತಿಳಿಸುತ್ತಿದ್ದಾರೆ, ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಇರಿ. ಗೀತಾ ಮೇ ಬಿ ಮನ್ ಮನಾಭವ್ ಅಕ್ಷರ ಹೇ ಪರಂತು ಬಾಪ್ ಕೊಯಿ ಸಂಸ್ಕೃತೋ ನಹಿ ಬದಲಾತೆ ಹೇ, ಭಗವದ್ಗೀತೆಯಲ್ಲೂ ಕೂಡ ಮನ್ ಮನಾಭವ ಅನ್ನುವ ಅಕ್ಷರ ಇದೆ, ಆದರೆ ಪರಮಾತ್ಮ ತಂದೆ ಸಂಸ್ಕೃತದಲ್ಲಿ ಜ್ಞಾನವನ್ನು ಹೇಳುವುದಿಲ್ಲ. ಬಾಪ್ ಮನ್ ಮನಾಭವ್ ಕಾ ಅರ್ಥ ಬತಾತೆ, ತಂದೆ ಮನ್ ಮನಾಭವ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸುತ್ತಾರೆ. ದೇಹಕ್ಕೆ ಸಬ್ ಧರ್ಮ ಛೋಡ್ ಅಪ್ನೇಕೋ ಆತ್ಮ ನಿಶ್ಚಯಕರು, ದೇಹದ ಎಲ್ಲಾ ಧರ್ಮವನ್ನು ಬಿಟ್ಟು ಸ್ವಯಂನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಆತ್ಮ ಅವಿನಾಶಿ ಹೇ ವಾ ಕಬಿ ಚೋಟಿ ಬಡಿ ನಹಿ ಹೋತಿ, ಆತ್ಮ ಅವಿನಾಶಿಯಾಗಿದೆ. ಆತ್ಮ ಎಂದೂ ಕೂಡ ದೊಡ್ಡದು ಅಥವಾ ಸಣ್ಣದು ಆಗುವುದಿಲ್ಲ. ಅನಾದಿ ಅವಿನಾಶಿ ಪಾರ್ಟ್ ಬರಾ ಹುವಾ ಹೇ, ಆತ್ಮದಲ್ಲಿ ಅನಾದಿ ಮತ್ತು ಅವಿನಾಶಿಯಾದಂತಹ ಪಾತ್ರ ಫಿಕ್ಸ್ ಆಗಿದೆ. ಡ್ರಾಮಾ ಬನಾ ಹುವಾ ಹೇ, ಇದೇ ರೀತಿ ನಾಟಕ ಮಾಡಲ್ಪಟ್ಟಿದೆ. ಪಿಚಾಡಿ ಮೇ ಜೋ ಆತ್ಮಯೇ ಆತಿ ಹೇ ಉನ್ಕಾ ಬಹು ತೋಡಾ ಪಾರ್ಟ್ ಹೇ, ಅಂತ್ಯದಲ್ಲಿ ಯಾರೆಲ್ಲ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೋ ಅವರ ಪಾತ್ರ ಬಹಳ ಕಡಿಮೆ ಪಾತ್ರ ಆಗಿದೆ. ಬಾಕಿ ಟೈಮ್ ಶಾಂತಿಧಾಮೆ ರಹತ್ತೆ ಹೇ, ಇನ್ನು ಉಳಿದ ಸಮಯದಲ್ಲಿ ಆ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತಾರೆ. ಸ್ವರ್ಗ ಮೇತೋ ಆನಾಸಕ್ಕೆ, ಯಾರು ಅಂತ್ಯದಲ್ಲಿ ಬರುತ್ತಾರೋ ಅವರು ಸ್ವರ್ಗಕ್ಕೆ ಬರಲು ಸಾಧ್ಯ ಇಲ್ಲ. ಪಿಚಾಡಿ ಕೋ ಆನೆ ವಾಲೆ ವಹಾ ಹಿ ತೋಡಾ ಸುಖ್ ವಹಾ ಹಿ ತೋಡಾ ದುಃಖ ಪಾತೆ ಹೇ,
ಯಾರು ಅಂತ್ಯದಲ್ಲಿ ಬರುತ್ತಾರೋ ಅವರು ಅಂತಿಮ ಸಮಯದಲ್ಲೇ ಸ್ವಲ್ಪ ಸುಖವನ್ನು ಅನುಭವ ಮಾಡುತ್ತಾರೆ. ನಂತರ ಅವರು ಅಂತ್ಯದಲ್ಲೇ ಸ್ವಲ್ಪ ದುಃಖವನ್ನು ಅನುಭವ ಮಾಡುತ್ತಾರೆ. ಜೈಸೆ ದಿವಾಲಿ ಪರ್ ಮಚ್ಛರ್ ಕಿತ್ನೆ ಡೇರ್ ನಿಕಲ್ತೆ ಸುಬಕೋ ಉಠಕರ್ ದೇಖೋ ತೋ ಸಬ್ ಮಚ್ಛರ್ ಮರೆ ಪಡೆ ಹೋಂಗೆ. ಹೇಗೆ ದೀಪಾವಳಿಯ ಸಮಯದಲ್ಲಿ ದೀಪವನ್ನು ಹಚ್ಚಿದಾಗ ಎಷ್ಟೊಂದು ಚಿಟ್ಟೆಯ ಸಮಾನ ಹುಳಗಳು, ಸೊಳ್ಳೆಯಂತಹ ಹುಳಗಳು ಹುಟ್ಟಿಕೊಳ್ಳುತ್ತದೆ. ಮತ್ತೆ ಬೆಳಗ್ಗೆ ಎದ್ದು ನೋಡಿದರೆ ಆ ಎಲ್ಲಾ ಚಿಟ್ಟೆಗಳು ಸತ್ತು ಹೋಗಿರುತ್ತದೆ. ತೋ ಮನುಷ್ಯ ಕಾಭಿ ಐಸೆ ಪಿಚಾಡಿ ಮೇ ಆನೆ ವಾಲೆ ಕಿ ಕ್ಯಾ ವ್ಯಾಲ್ಯೂ ರಹೇಗಿ. ಮನುಷ್ಯರ ಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಯಾರು ಸೃಷ್ಟಿಯ ಅಂತಿಮ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೋ ಅವರಿಗೆ ಏನು ಬೆಲೆ ಇರುತ್ತದೆ? ಜೈಸೆ ಜಾನ್ವರ್ ಮಿಸಾಲ್ ಟಹರೆ, ಅಂತ್ಯದಲ್ಲಿ ಬರುವಂತವರು ಪ್ರಾಣಿಯ ಸಮಾನ ಆಗಿದ್ದಾರೆ. ತೋ ಬಾಪ್ ಸಂಜಾತೆ ಯಾ ಸೃಷ್ಟಿ ಕಾ ಚಕ್ರ ಕೈಸೆ ಫಿರ್ತಾ ಹೇ. ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಎಂದು. ಮನುಷ್ಯ ಸೃಷ್ಟಿ ರೂಪಿ ಜಾಡ್ ಚೋಟೆ ಸೆ ಬಡ ಬಡೆ ಸೆ ಚೋಟ ಕೈಸೆ ಹೋತಾ ಹೇ. ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷ ದೊಡ್ಡದಿದ್ದು ಹೇಗೆ ಸಣ್ಣದಾಗುತ್ತದೆ ಮತ್ತು ಸಣ್ಣದಿದ್ದು ಹೇಗೆ ವಿಸ್ತಾರವಾಗಿ ಬೆಳೆಯುತ್ತದೆ ಅನ್ನುವುದನ್ನು ತಂದೆ ತಿಳಿಸುತ್ತಾರೆ. ಸತ್ಯುಗ್ಮೆ ಕಿತ್ನೆ ತೋಡೆ ಮನುಷ್ಯ ಕಲಿಯುಗ್ಮೆ ಕಿತ್ನಿ ವೃದ್ಧಿ ಹೋ ಜಾಡ್ ಬಡಾ ಹೋ ಜಾತಾ ಹೇ. ಸತ್ಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ. ಪುನಃ ಕಲಿಯುಗದಲ್ಲಿ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗಿ ವೃಕ್ಷ ಬಹಳ ದೊಡ್ಡದಾಗಿ ಬೆಳೆಯುತ್ತದೆ. ಮುಖ್ಯ ಬಾತ್ ಬಾಪ್ನೆ ಇಶಾರಾ ದಿಯಾ ಹೇ ಗೃಹಸ್ಥ ವ್ಯವಹಾರ ಮೇ ರಹತೆ ಮಾಮೇಕಂ ಯಾತ್ಕರು. ತಂದೆ ನಮಗೆ ಮುಖ್ಯವಾಗಿ ಈ ಮಾತಿನ ಸೂಚನೆಯನ್ನು ಕೊಟ್ಟಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ನನ್ನೊಬ್ಬನನ್ನೇ ನೆನಪು ಮಾಡಿ. ಆಟ್ ಗಂಟಾ ಯಾದ್ಮೆ ರಹನೇಕ ಅಭ್ಯಾಸ್ಕರು, 8 ಗಂಟೆಯಾದರೂ ತಂದೆಯ ನೆನಪಿನಲ್ಲಿರುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಯಾದ್ ಕರ್ತೆ ಕರ್ತೆ ಆಕ್ರೀನ್ ಪವಿತ್ರ ಬನ್ ಬಾಪ್ ಕೆ ಪಾಸ್ ಚಲೆ ಜಾಯಂಗೆ ತೋ ಸ್ಕಾಲರ್ಶಿಪ್ ಬಿ ಮಿಲೇಗಿ. ತಂದೆಯನ್ನು ನೆನಪು ಮಾಡುತ್ತಾ ಕೊನೆಗೂ ಕೂಡ ನೀವು ಪವಿತ್ರರಾಗಿ ತಂದೆಯ ಬಳಿ ಹೋಗುತ್ತೀರಾ ಮತ್ತು ನಿಮಗೆ ಸ್ಕಾಲರ್ಶಿಪ್ ಪ್ರಾಪ್ತಿಯಾಗುತ್ತದೆ. ಪಾಪ್ ಅಗರ್ ರಹ ಜಾಯಂಗೆ ತೋ ಫಿರ್ ಜನ್ಮ ಲೇನಾ ಪಡೆಗಾ. ಒಂದು ವೇಳೆ ಪಾಪ ಹಾಗೆ ಉಳಿದುಕೊಂಡರೆ ನೀವು ಪುನಃ ಜನ್ಮವನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಸಜಾಯೇ ಕಾತೆ ಹೇ ಫಿರ್ ಪದ್ಬಿ ಕಂ ಹೋ ಪಡ್ತಾ ಹೇ. ನಂತರ ನೀವು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ ಮತ್ತು ನಿಮ್ಮ ಪದವಿ ಕೂಡ ಕಡಿಮೆ ಆಗುತ್ತದೆ. ಹಿಸಾಬ್ ಕಿತಾಬ್ ಚುಕ್ತ ತೋ ಸಬ್ಕೋ ಕರ್ನಾ ಹೇ, ಎಲ್ಲರೂ ಕೂಡ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳಲೇಬೇಕು. ಜೋ ಬಿ ಮನುಷ್ಯ ಮಾತ್ರ ಹೇ ಅಭಿ ತಕ್ ಬಿ ಜನಂ ಲೇತೆ ರಹತೆ ಹೇ. ಯಾರೆಲ್ಲ ಮನುಷ್ಯರಿದ್ದಾರೋ ಎಲ್ಲರೂ ಇಲ್ಲಿಯವರೆಗೂ ಜನ್ಮವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಈ ಸಮಯ ದೇಖೆಂಗೆ ಭಾರತ್ ವಾಸಿಸಿ ಕ್ರಿಶ್ಚಿಯನ್ ಕಿ ಸಂಖ್ಯಾ ಜಾದಾ ಹೇ. ಈ ಸಮಯದಲ್ಲಿ ನೋಡಿದರೆ ಭಾರತವಾಸಿಗಳ ಸಂಖ್ಯೆಗಿಂತ ಕ್ರಿಶ್ಚಿಯನ್ನರ ಸಂಖ್ಯೆ ಜಾಸ್ತಿ ಇದೆ. ವಾಫಿರ್ ಸೆನ್ಸಿಬಲ್ ಬಿ ಹೇ, ಕ್ರಿಶ್ಚಿಯನ್ನರು ಬುದ್ಧಿವಂತರೂ ಕೂಡ ಆಗಿದ್ದಾರೆ. ಭಾರತ್ ವಾಸಿ ತು 100% ಸೆನ್ಸಿಬಲ್ ತೆ, ಭಾರತದ ನಿವಾಸಿಗಳು 100%ಗೆ 100% ಬುದ್ಧಿವಂತರು ಆಗಿದ್ದರು. ಸೋ ಅಫಿರ್ ನಾನ್ ಸೆನ್ಸಿಬಲ್ ಬನ್ ಗಯೇ ಹೇ ಕ್ಯೂಂಕಿ ಯಹಿ 100% ಸುಖ ಪಾತೆ ಹೇ ಫಿರ್ 100% ದುಃಖ ಬಿ ಯಹಿ ಪಾತೆ ಹೇ. ಭಾರತವಾಸಿಗಳೇ ಅಂತ್ಯದಲ್ಲಿ ಬುದ್ಧಿಹೀನರಾಗುತ್ತಾರೆ. ಭಾರತವಾಸಿಗಳೇ ಮೊದಲು 100% ಸುಖವನ್ನು ಪಡೆದುಕೊಳ್ಳುತ್ತಾರೆ, ನಂತರ ಅವರೇ 100% ದುಃಖಿಗಳು ಕೂಡ ಆಗುತ್ತಾರೆ. ವಾತೋ ಆತೇಹಿ ಪೀಚೆ, ಅನ್ಯ ಧರ್ಮದವರು ಅಂತ್ಯದಲ್ಲಿ ಬರುತ್ತಾರೆ. ಬಾಪ್ನೆ ಸಂಜಾಯ ಹೇ ಕ್ರಿಶ್ಚಿಯನ್ ಡಿನಾಯಸ್ಟಿಕ್, ಕೃಷ್ಣ ಡಿನಾಯಸ್ಟಿ ಸೇ ಕನೆಕ್ಷನ್ ಹೇ. ಕ್ರಿಶ್ಚಿಯನ್ನರು ಅಂತ್ಯದಲ್ಲಿ ಬರುತ್ತಾರೆ, ತಂದೆ ತಿಳಿಸಿದ್ದಾರೆ. ಕ್ರಿಶ್ಚಿಯನ್ ಮನೆತನಕ್ಕೂ ಕೃಷ್ಣನ ಮನೆತನಕ್ಕೂ ಸಂಬಂಧ ಇದೆ. ಕ್ರಿಶ್ಚಿಯನ್ನೇ ರಾಜ್ಯ ಚೀನ, ಫಿರ್ ಕ್ರಿಶ್ಚಿಯನ್ ಡಿನಾಯಸ್ಟಿ ಸೇ ಹಿ ರಾಜ್ಯ ಮಿಲ್ನಾ ಹೇ. ಕ್ರಿಶ್ಚಿಯನ್ನರು ಭಾರತದ ರಾಜ್ಯವನ್ನು ಕಿತ್ತುಕೊಂಡಿದ್ದಾರೆ. ಪುನಃ ಕ್ರಿಶ್ಚಿಯನ್ನರಿಂದ ನಿಮಗೆ ರಾಜ್ಯ ಪ್ರಾಪ್ತಿಯಾಗುತ್ತದೆ. ಕ್ರಿಶ್ಚಿಯನ್ ಮನೆತನದವರೇ ನಿಮಗೆ ರಾಜ್ಯವನ್ನು ಕೊಡುತ್ತಾರೆ. ಈ ಸಮಯ ಕ್ರಿಶ್ಚಿಯನ್ ಕಾ ಜೋರ್ ಹೇ, ಈ ಸಮಯದಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯೆ ಜಾಸ್ತಿ ಇದೆ, ಅವರ ಫೋರ್ಸ್ ಜಾಸ್ತಿ ಇದೆ. ಉನೋಂಕೋ ಭಾರತ್ ಸೇ ಹಿ ಮದದ್ ಮಿಲ್ತಿ ಹೇ, ಅವರಿಗೂ ಕೂಡ ಭಾರತದಿಂದ ಸಹಯೋಗ ಸಿಗುತ್ತದೆ. ಅಭಿ ಭಾರತ್ ಬೂಕ್ ಮರ್ತಾ ಹೇ ತೋ ರಿಟರ್ನ್ ಸರ್ವಿಸ್ ಹೋ ರಯಿ ಹೇ, ಈಗ ಭಾರತದ ನಿವಾಸಿಗಳು ಹಸಿವಿನಿಂದ ಸಾಯುತ್ತಿದ್ದಾರೆ. ಆದ್ದರಿಂದ ಕ್ರಿಶ್ಚಿಯನ್ನರು ತಾವು ಏನೆಲ್ಲ ಭಾರತದಿಂದ ತೆಗೆದುಕೊಂಡು ಹೋಗಿದ್ದಾರೋ ಅದನ್ನು ರಿಟರ್ನ್ ಕೊಡುತ್ತಿದ್ದಾರೆ, ರಿಟರ್ನ್ ಸರ್ವಿಸ್ ಮಾಡುತ್ತಿದ್ದಾರೆ. ಯಹಾ ಸೇ ಬಹುತ್ ದನ್ ಬಹುತ್ ಹೀರೆ ಜವಾರ್ ಆದಿ ವಹಾ ಲೇ ಗಯೇ, ಕ್ರಿಶ್ಚಿಯನ್ನರು ಭಾರತದಿಂದ ಬಹಳಷ್ಟು ದನ ವಜ್ರ ವೈಡೂರ್ಯವನ್ನು ತೆಗೆದುಕೊಂಡು ಹೋಗಿದ್ದಾರೆ.
बहुत धनवान बने हैं तो अब फिर धन पहुंचाते रहते हैं। ಈಗ ಕ್ರಿಶ್ಚಿಯನ್ನರು ಭಾರತದಿಂದ ಧನ ಸಂಪತ್ತನ್ನು ತೆಗೆದುಕೊಂಡು ಹೋಗಿ ಬಹಳಷ್ಟು ಧನವಂತರಾಗಿದ್ದಾರೆ. ಈಗ ಅವರು ಪುನಃ ಆ ಧನವನ್ನು ಭಾರತಕ್ಕೆ ತಲುಪಿಸುತ್ತಿದ್ದಾರೆ. ಉನ್ಕೋ ಮಿಲ್ನೆ ಕಾತೋ ಹೈ ನಹಿ, ಅವರು ಸಾಲ ಎಂದು ಕೊಟ್ಟರೂ ಕೂಡ ಅವರಿಗೇನು ಭಾರತದಿಂದ ಆ ಸಂಪತ್ತು ವಾಪಸ್ ಸಿಗುವುದಿಲ್ಲ. ತೋ ಅಬ್ ತುಮ್ ಬಚ್ಚೋ ಕೋತೋ ಕೋಯಿ ಪಹಚಾಂತೆ ನಹಿ, ಈಗ ಮಕ್ಕಳಾದ ನಿಮ್ಮನ್ನು ಯಾರೂ ಗುರುತಿಸುವುದಿಲ್ಲ. ಅಗರ್ ಪಹಚಾಂತೆ ತೋ ಆಕರ್ ರಾಯ್ಲೇತೆ, ಒಂದು ವೇಳೆ ಜನ ನಿಮ್ಮನ್ನು ಗುರುತಿಸಿದ್ದರೆ ನಿಮ್ಮಿಂದ ಸಲಹೆಯನ್ನು ಪಡೆದುಕೊಳ್ಳುತ್ತಿದ್ದರು. ತುಮ್ ಹೋ ಈಶ್ವರೀಯ ಸಂಪ್ರದಾಯ, ನೀವೆಲ್ಲರೂ ಈಶ್ವರನ ಸಂಪ್ರದಾಯದವರಾಗಿದ್ದೀರಾ. ಜೋ ಈಶ್ವರ್ ಕಿ ರಾಯ್ ಪರ್ ಚಲ್ತೆ, ನೀವೀಗ ಈಶ್ವರನ ಸಲಹೆಯಂತೆ ನಡೆಯುತ್ತಿದ್ದೀರಾ. ವಹಿ ಫಿರ್ ಈಶ್ವರೀಯ ಸಂಪ್ರದಾಯ ಸೆ ದೈವಿ ಸಂಪ್ರದಾಯ ಬನೆಗೆ, ಈಗ ಯಾರು ಈಶ್ವರನ ಸಂಪ್ರದಾಯದವರಾಗಿದ್ದಾರೋ ಅವರೇ ಪುನಃ ದೈವಿ ಸಂಪ್ರದಾಯದವರಾಗುತ್ತಾರೆ. ಫಿರ್ ಕ್ಷತ್ರಿಯ ವೈಶ್ಯ ಶೂದ್ರ ಸಂಪ್ರದಾಯ ಬನೆಂಗೆ, ಪುನಃ ಅವರೇ ಕ್ಷತ್ರಿಯರು ವೈಶ್ಯರು ಶೂದ್ರ ಸಂಪ್ರದಾಯದವರಾಗುತ್ತಾರೆ. ಅಭಿ ಹಂಸೋ ಬ್ರಾಹ್ಮಣ ಹೇ ಫಿರ್ ಹಂಸೋ ದೇವತ ಹಂಸೋ ಕ್ಷತ್ರಿಯ, ಹಂಸೋ ಕಾ ಅರ್ಥ ದೇಖೋ ಕಿತ್ನಾ ಅಚ್ಚಾ ಹೇ, ಈಗ ನಾವೇ ಬ್ರಾಹ್ಮಣರಾಗುತ್ತೇವೆ, ಪುನಃ ನಾವೇ ದೇವತೆಗಳಾಗುತ್ತೇವೆ, ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ. ನಾವೇ ಅವರು ಅನ್ನುವ ಶಬ್ದದ ಅರ್ಥ ಎಷ್ಟೊಂದು ಚೆನ್ನಾಗಿದೆ ನೋಡಿ. ಯಾ ಬಾಜೋಲಿಕಾ ಕೇಲ ಹೇ, ಇದು ಪಲ್ಟಿ ಹೊಡೆಯುವ ಆಟ ಆಗಿದೆ. ಜಿನ್ಕೋ ಸಮಜ್ನಾ ಬಹುತ್ ಸಹಜೆ, ಈ ಆಟವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ಪರಂತು ಮಾಯಾ ಬುಲಾ ದೇತಿ ಫಿರ್ ದೈವಿ ಗುಣಸೆ ಅಸುರಿ ಗುಣೋ ವಾಲೆ ಬಂಚಾತೆ, ಪುನಃ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಆಗ ನಾವು ದೈವಿ ಗುಣವುಳ್ಳಂತವರು ಅಸುರಿ ಗುಣವುಳ್ಳವರಾಗಿ ಬಿಡುತ್ತೇವೆ. ಅಪವಿತ್ರ ಬನ್ನ ಅಸುರಿ ಗುಣ ಹೇನ, ಅಪವಿತ್ರರಾಗುವುದು ಅಂದರೆ ಅಸುರಿ ಗುಣ ಆಗಿದೆ ತಾನೆ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾರ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾರ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೆ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್. ಸ್ಕಾಲರ್ಶಿಪ್ ಲೇನೆ ಕೆಲಿಯೆ ಗೃಹಸ್ಥ ವ್ಯವಹಾರ ಮೇ ರಹತೆ ಕಮ್ ಸೆ ಕಮ್ 8 ಗಂಟಾ ಬಾಪ್ ಕೋ ಯಾದ್ ಕರ್ನೆ ಕಾ ಅಭ್ಯಾಸ ಕರ್ನಾ ಹೇ. ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಡಿಮೆ ಅಂದರೆ 8 ಗಂಟೆ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಯಾದ್ ಕೆ ಅಭ್ಯಾಸ ಸೇಹಿ ಪಾಪ್ ಕಟೆಂಗೆ ಅವ್ರ ಗೋಲ್ಡನ್ ಏಜ್ಡ್ ತಕ್ತ ಮಿಲೇಗಾ, ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಂಡಾಗ ಪಾಪ ನಾಶ ಆಗುತ್ತದೆ ಮತ್ತು ಚಿನ್ನದ ಯುಗಕ್ಕೆ ಸಮಾನ ಆದಂತಹ ಶರೀರ ಪ್ರಾಪ್ತಿಯಾಗುತ್ತದೆ. ಸೆಕೆಂಡ್ ಪಾಯಿಂಟ್, ಇಸ್ ದುಃಖ ದಾಮ್ ಸೆ ಬೇಹತ್ ಕಾ ವೈರಾಗ್ಯಕರ್ ಅಪ್ನೆ ಅಸ್ಲಿ ನಿವಾಸ್ ತಾನ್ ಶಾಂತಿಧಾಮ್ ಔರ್ ಸುಖಧಾಮ್ ಕೋ ಯಾದ್ ಕರ್ನಾ ಹೇ, ಈ ದುಃಖ ದಾಮದಿಂದ ಬೇಹದ್ದಿನ ವೈರಾಗಿಗಳಾಗಿ ನಿಮ್ಮ ನಿಜವಾದ ನಿವಾಸ ಸ್ಥಾನ ಆದ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ದೇಹ ಅಭಿಮಾನ್ ಮೇ ಆಕರ್ ಕಿಸಿ ಕೋ ದುಃಖ ನಹಿ ದೇನಾ ಹೇ, ದೇಹಾಭಿಮಾನಕ್ಕೆ ವಶ ಆಗಿ ಯಾರಿಗೂ ದುಃಖವನ್ನು ಕೊಡಬಾರದು. ವರದಾನ್ ರುಹಾನಿ ಮಾಶುಕ್ಕಿ ಆಕರ್ಷಣ್ ಮೇ ಆಕರ್ಷಿತ್ ಹೋ ಮೆಹನತ್ ಸೆ ಮುಕ್ತ ಹೋನೆ ವಾಲೆ ರುಹಾನಿ ಆಶಿಕ್ ಭವ. ವರದಾನ ಆತ್ಮಿಕ ಪ್ರಿಯತಮನ ಆಕರ್ಷಣೆಗೆ ಆಕರ್ಷಿತರಾಗಿ ಪರಿಶ್ರಮದಿಂದ ಮುಕ್ತರಾಗಿ ಇರುವಂತಹ ಆತ್ಮಿಕ ಪ್ರಿಯತಮೆಯರಾಗಿ ಮಾಶುಕ್ ಅಪ್ನೆ ಕೋಯೇ ಹುಯೆ ಆಶಿಕೊಂಕೋ ದೇ ಖುಷ್ ಹೋತೆ, ಪ್ರಿಯತಮ ತಂದೆ ತಮ್ಮ ಪ್ರೀತಿಯಲ್ಲಿ ತಲ್ಲೀನ ಆಗಿರುವ ಪ್ರಿಯತಮೆಯರನ್ನು ನೋಡಿ ಖುಷಿ ಪಡುತ್ತಾರೆ. ರುಹಾನೆ ಆಕರ್ಷಣ ಸೆ ಆಕರ್ಷಿತ್ ಹೋ ಅಪ್ನೆ ಸಚ್ಚೆ ಮಾಶುಕ್ಕೋ ಜಾನ್ ಲಿಯಾ, ಆತ್ಮಿಕ ಆಕರ್ಷಣೆಗೆ ಆಕರ್ಷಿತರಾಗಿ ನಿಮ್ಮ ಸತ್ಯ ಪ್ರಿಯತಮನನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಪಾಲಿಯ ಸತ್ಯ ಪ್ರಿಯತಮ ತಂದೆಯನ್ನು ಪಡೆದುಕೊಂಡಿದ್ದೀರಾ. ಯಥಾರ್ಥ ಟಿಕಾನೆ ಪರ್ ಪಹುಂಚ್ ಕೈ, ಯಥಾರ್ಥವಾದ ನೆಲೆಯನ್ನು ಬಂದು ತಲುಪಿದ್ದೀರಾ. ಜಬ್ ಐಸಿ ಆಶಿಕ್ ಆತ್ಮಾಯಿ ಇಸ್ ಮೊಹಬ್ಬತ್ ಕಿ ಲಕೀರ್ ಕೆ ಅಂದರ್ ಪಹುಂಚತಿ ಹೇ ತೋ ಅನೇಕ ಪ್ರಕಾರ ಕಿ ಮೆಹನತ್ ಸೆ ಚೂಟ್ ಜಾತಿ ಹೇ, ಯಾವಾಗ ನೀವು ಈ ರೀತಿ ಪ್ರಿಯತಮೆಯರಾಗಿ ಪ್ರೀತಿಯ ರೇಖೆಯ ಒಳಗಡೆ ಬಂದು ತಲುಪುತ್ತೀರೋ ಆಗ ಅನೇಕ ಪ್ರಕಾರದ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ. ಕ್ಯೂಂಕಿ ಯಹ ಜ್ಞಾನ್ ಸಾಗರ್ ಕಿ ಸ್ನೇಹ ಕಿ ಲಹರೆ ಶಕ್ತಿ ಕಿ ಲಹರೆ ಸದಾ ಕೆಲಿಯೇ ರಿಫ್ರೆಶ್ ಕರ್ ದೇತಿ ಹೇ, ಏಕೆಂದರೆ ಜ್ಞಾನದ ಸಾಗರನ ಸ್ನೇಹದ ಅಲೆ ಶಕ್ತಿ ಅಲೆ ಸದಾಕಾಲಕ್ಕೋಸ್ಕರ
ನಿಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುತ್ತದೆ. ಯಹಾಂ ಮನೋರಂಜನ್ ಕಾ ವಿಶೇಷ ಸ್ಥಾನ ಮಿಲ್ನೆ ಕಾ ಸ್ಥಾನ ಆಪ್ ಆಶಿಕೋ ಕೆ ಲಿಯೆ ಮಾಶುಕ್ನೆ ಬನಾಯಾ ಹೈ. ಈ ಮನೋರಂಜನೆಯ ವಿಶೇಷ ಸ್ಥಾನವನ್ನು, ಮಿಲನ ಮಾಡುವಂತಹ ಸ್ಥಾನವನ್ನು ಪ್ರಿಯತಮ ಆದಂತಹ ತಂದೆ, ಪ್ರಿಯತಮೆಯರಾದ ನಿಮಗೋಸ್ಕರ ನಿರ್ಮಾಣ ಮಾಡಿದ್ದಾರೆ. ಶ್ಲೋಗನ್: ಏಕಾಂತವಾಸಿ ಬನ್ನೆ ಕೆ ಸಾಥ್ ಸಾಥ್ ಏಕ್ ನಾಮಿ ಔರ್ ಇಕಾನಾಮಿ ವಾಲೆ ಬನೋ. ಇಂದಿನ ಶ್ಲೋಗನ್ ಆಗಿದೆ. ಏಕಾಂತವಾಸಿಗಳಾಗುವುದರ ಜೊತೆ ಜೊತೆಗೆ ಒಬ್ಬ ತಂದೆ ಹೆಸರಿನಲ್ಲೇ ಸಮಾವೇಶ ಆಗಿರಿ ಮತ್ತು ಉಳಿತಾಯ ಮಾಡುವಂತವರು ಆಗಿ. ಒಳ್ಳೆಯದು. ಓಂ ಶಾಂತಿ.